ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಒಂದು ಅಲ್ಲೇ ಒಂದು ಯತ್ನ ನಡೆದಿರುವಂತದ್ದು ಏನಂದ್ರೆ ಮೈಸೂರು ಕೆಎಸ್ವೈನ ಒಂದು ಸಿಂಡಿಕೇಟ್ ಮೆಂಬರ್ ಆಗಿರುವಂತ ಕೆ ಮಹಾದೇವ್ ಅವರ ಮೇಲೆ ಒಂದು ವಸಳ್ಳಿ ಸುಧಾಕರ್ ಅನ್ನೋ ವ್ಯಕ್ತಿ ಒಂದು ಅಲ್ಲೇಗೆ ಮುಂದಾಗಿರುವಂತದ್ದು. ಈ ವಿಚಾರವನ್ನ ಮಾತಾಡಲಿಕ್ಕೆ ಮಹಾದೇವ್ ನೋಡ್ಕೊಂಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನಾಯ್ತು, ಯಾಕೆ ನಿಮ್ಮ ಮೇಲೆ ಅಲ್ಲೇ ನಡೆಯುವಂತ ಪ್ರಯತ್ನ ಆಯ್ತು ಸರ್? ನೋಡಿ, ಇವತ್ತು ವಿದ್ಯಾಶಂಕರ್, ಕೆಎಸ್ವೈ ವೈಸ್ ಚಾನ್ಸಲರ್ ಮತ್ತು ಅಲ್ಲಿ ಒಂದು ಉದ್ಯೋಗಿ ಗಂಡ ಅವರು ಮಧ್ಯ ನಡೆದಿರುವ ಒಂದು ಸಂಭಾಷಣೆಯ ಒಂದು ಆಡಿಯೋ ಇವತ್ತು ರಿಲೀಸ್ ಇತ್ತು. ಇದನ್ನ ಯಾಕೆ ಅಂತಂದ್ರೆ, ಹಿಂದೆ ನಾನು ಸೆಕ್ಷುಯಲ್ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾನೆ, ನಮ್ಮ ಹೆಣ್ಮಕ್ಳು ಸೇಫ್ ಅಲ್ಲ, ಇವನ್ ತೆಗ್ದಾಕಿ ಅಂತ ನಾನು ಕೇಳಿದ್ದೆ. ಅದಕ್ಕೆ ಸರ್ಕಾರದವರು ಅದಕ್ಕೆ ಪುರಾವೆ ಬೇಕು ಅಂತ ಕೇಳ್ತಿದ್ರು. ಈಗ ಪುರಾವೆ ಕೊಟ್ಟಿದ್ದೀನಿ. ಅಂದ್ರೆ ನಿಮ್ಮ ಹತ್ರ ಪುರಾವೆ ಅಂದ್ರೆ ಯಾವ ಪುರಾವೆ? ಆಡಿಯೋ ಅಥವಾ ವಿಡಿಯೋ? ಏನಿತ್ತು ಆಡಿಯೋದಲ್ಲಿ? ಅವ್ರ ಗಂಡ ವಿದ್ಯಾಶಂಕರ್ ಇಬ್ರು ಮಾತಾಡಿರೋದು 45 ನಿಮಿಷ. ಅದರಲ್ಲಿ ಅವನು ಕೇಳ್ತಾನೆ, ಏನೋ ಮೊದ್ಲು ಕೇಳ್ತಾನೆ, ನನ್ನ ಹೆಂಡತಿಗೂ ನಿನಗೆ ಏನು ಸಂಬಂಧ ಅಂತ. ಇಲ್ಲಪ್ಪ, ನನ್ನ ತಂಗಿ ಥರ ಅವಳು ಹಾಗೆ ಹೇಗೆ ಅಂತ ಹೇಳ್ತಾನೆ ಇವನು ವಿದ್ಯಾಶಂಕರ್. ಆವಾಗ ಅವನು ಕೇಳ್ತಾನೆ, ನನ್ನ ತಂಗಿ ಥರ ಆದರೆ ನೀನು ದುಡ್ಡು ಯಾಕೆ ಟ್ರಾನ್ಸ್ಫರ್ ಮಾಡಿದೆ ಅವಳ ಅಕೌಂಟ್ಗೆ? ಅವಳ ಫೋನ್ಗೆ ಯಾಕೆ ಚಾರ್ಜ್ ಮಾಡಿದೆ? 2 ಗಂಟೆ ರಾತ್ರಿಲಿ ಯಾಕೆ ಫೋನ್ ಮಾಡಿದೆ? ನಿನ್ ಬೆನ್ ಚೆನ್ನಾಗಿದೆ, ನಿನ್ ಮುಖ ಚೆನ್ನಾಗಿದೆ, ನಿನ್ ತೊಡೆ ಚೆನ್ನಾಗಿದೆ ಅಂತ ಯಾಕೆ ವಾಟ್ಸಪ್ ಅಲ್ಲಿ ಮಾಡಿದೆ? ಈ ಎಲ್ಲ ಸಂಭಾಷಣೆಗಳು ನಡೀತವೆ. ಕೊನೆಗೆ ಏನ್ ಮಾಡ್ತಾನೆ, 15,000 ರೂಪಾಯಿ ಕೊಟ್ಟಿರೋದು ನಿಜ ಅಂತ ಒಪ್ಕೋತಾನೆ. 15,000 ರೂಪಾಯಿ ಕೊಟ್ಟಿದ್ದೀಲ್ಲಪ್ಪ, ನಾ ವಾಪಸ್ ಕೊಡ್ತೀನಿ, 15,000 ಚಪ್ಪಲಿ ತಗೊಬರ್ತೀನಿ ನಿನ್ ಮನೆಗೆ, ನಿಮ್ ಹೆಂಡ್ತಿ, ನಿನ್ ಮಗಳು, ನಿಮ್ಮ ತಾಯಿ, 3 ಜನ ಕೂರಿಸ್ಕೊಂಡು ನನ್ನ ಹೆಂಡ್ತಿನೂ ಕರ್ಕೊಬರ್ತೀನಿ ನಿನ್ ಮನೆಗೆ, ಅವಳಿಗೆ 15,000 ಚಪ್ಪಲಿಲೂ ಹೊಡಿಬೇಕು ನೀವು ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ಹಂಗೆ ಮಾಡಬೇಡ ಅಂತ ಹೇಳ್ತಾನೆ. ಇಲ್ಲ ಮಾಡೇ ಮಾಡ್ತೀನಿ ಅಂತಾನೆ. ಆವಾಗ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಕ್ಷಮಿಸು ಅಂತ ಹೇಳ್ತೀನಿ. ನೀವು ರಿಲೀಸ್ ಮಾಡಕ್ ಬಂದಿದ್ದಂಥದ್ದು ವಿದ್ಯಾಶಂಕರ್ ಅವರ ಒಂದು ಆಡಿಯೋ ಒಂದು ತುಣುಕನ, ಆದ್ರೆ ನಿಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದವರು ಸುಧಾಕರ್ ವಸಳ್ಳಿ. ಎಲ್ಲಿಗೆ ಇಲ್ಲಿಗೆ ಸಂಬಂಧ ಸರ್? ಯಾರು, ಏನಾಯ್ತಿದು? ಇದು ಡಾಕ್ಟರ್ ಸುಧಾಕರ್ ವಸಳ್ಳಿ ದಾವಣಗೆರೆ ಸೆಂಟ್ರಲ್ ಇದ್ದಾಗ ಅವನು ಕರಪ್ಷನ್ ಚಾರ್ಜ್ ಅಲ್ಲಿ ಸಿಗಾಕೊಂಡು ಅವನ್ನ ಸಸ್ಪೆಂಡ್ ಮಾಡಿ ತೆಗೆದಿರ್ತಾರೆ. ಇವನ್ ಬಂದ್ಮೇಲೆ ದುಡ್ಡು ಕಾಸು ತಗೋಬಿಡ್ತಾನೆ, ಅವ್ನು ರೀಇನ್ಸ್ಟೇಟ್ ಮಾಡಿ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ ರೀಜನಲ್ ಡೈರೆಕ್ಟರ್ ಆಗಿ. ಎಲ್ಲಾ ರೀಜನಲ್ ಡೈರೆಕ್ಟರ್ಸ್ ತೆಗಿಬೇಕು ಅಂತ ಭಕ್ತವತ್ಸಲಂ ರಿಪೋರ್ಟ್ ಆಗಿದೆ, ಜಸ್ಟಿಸ್ ಭಕ್ತವತ್ಸಲಂ ರಿಪೋರ್ಟ್. ಹಿಂದೆ ನೀವೆಲ್ಲ ಕೇಳಿದ್ರಿ ತಾನೆ, ಅದರಲ್ಲಿ ಆಗಿದೆ, ಇವ್ರನ್ನೆಲ್ಲ ತೆಗಿಬೇಕು, ರೀಜನಲ್ ಸೆಂಟರ್ಸ್ ಬೇಕಾಗಿಲ್ಲ ಅಂತ. ಈಗ ಇವನ್ ಪುನಃ ರೀಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಇವನಿಗೇನು ಅಂದ್ರೆ, ಇದೇನಾದ್ರೂ ಹೊರಗಡೆ ಬಂದ್ರೆ ಇವನ್ ರಾಜೀನಾಮೆ ಕೊಡಬೇಕಾಗುತ್ತೆ, ಇವನ್ ಹೋದ್ರೆ ನಾವೆಲ್ಲ ಮನೆಗೆ ಹೋಗ್ಬೇಕಾಗುತ್ತೆ ಅನ್ನೋ ಎದರಿಕೆ ಅವರಿಗೆ. ಪ್ರಶ್ನಬಲ್ ಏನಾಯ್ತು ಸರ್? ಈಗ ನಿಮ್ಮ ಮೇಲೆ ಅಲ್ಲೇ ಮಾಡ್ಲಿಕ್ಕೆ ಮುಂದಾರೆ ಏನಾಯ್ತು ಸರ್? ಅಲ್ಲಿ ಏನು ಆಗ್ಲಿಲ್ಲ, ಅವರು ಗಲಾಟೆ ಮಾಡಕ್ ಬಂದ್ರು ಅಷ್ಟೊತ್ತಿಗೆ ಜರ್ನಲಿಸ್ಟ್ ಹಿಡಿದು ಹೊರಗಡೆ ಹಾಕೋದು. ಕಂಪ್ಲೇಂಟ್ ಕೊಟ್ಟಿದ್ರೆ ಏನ್ ಮಾಡಿದ್ರಿ? ಇಲ್ಲಿ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ, ಅವರು 3 ಜನ ಒಳಗಡೆ ನುಗ್ಗಿ ಏಕಾಏಕಿ ಅಸಾಲ್ಟ್ ಮಾಡಕ್ ಬಂದ್ರು, ಜರ್ನಲಿಸ್ಟ್ ಇದನ್ನ ನನ್ನ ಇದು ಸೇವ್ ಮಾಡಿ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹಿಂದೆ ಕೂಡ ನೀವು ಕೆಎಸ್ವೈ ವಿರುದ್ಧ 3-4 ಬಾರಿ ಒಂದು ದೂರನ್ನ ಮಾಡಿದ್ರಿ ಅಲ್ಲಿನ ರಿಜಿಸ್ಟರ್ ಬಗ್ಗೆ. ಈಗ ಆ ಒಂದು ಪ್ರಕರಣಗಳ ಹಿನ್ನೆಲೆ ನಡೆದಿದ್ಯಾ? ಈಗ ಅದು ನಿಮಗೆ ಅದು ಕೋರ್ಟ್ ನಲ್ಲಿ ಇದೆ, ಅದ್ರ ಬಗ್ಗೆ ನಾ ಮಾತಾಡಂಗಿಲ್ಲ. ಸರ್, ಈಗ ಮುಂದಿನ ಒಂದು ನಡೆಯ ಸರ್, ಮುಂದಿನ ಹೋಗಿ ಲೀಗಲ್ ಆಕ್ಷನ್ ಏನೋ ತಗೋತೀರಾ ಸರ್? ನೋಡೋಣ. ಈಗ ಸರ್ಕಾರ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ಒಂದು ಒಂದು ಸರಸ್ವತಿ ಪೀಠ ವಿಶ್ವವಿದ್ಯಾನಿಲಯ, ಅಲ್ಲಿ ಹೆಡ್ ಅಂದ್ರೆ ವೈಸ್ ಚಾನ್ಸಲರು, ಆ ವೈಸ್ ಚಾನ್ಸಲರು ನಮ್ಮ ಹೆಣ್ಮಕ್ಳು, ನಿಮ್ಮ ಹೆಣ್ಮಕ್ಳು ಬಗ್ಗೆ ಈ ರೀತಿ ವರ್ತನೆಯನ್ನು ಮಾಡಿದಾನೆ, ಈ ರೀತಿ ನಡ್ಕೊಂಡಿದ್ದಾನೆ, ಈ ಒಂದು ಸಂಸಾರನ ಹಾಳು ಮಾಡಿದ್ದಾನೆ ಅನ್ನೋದು ಖಡಾಖಂಡಿತವಾಗಿ ಗಂಡನೇ ಹೇಳ್ತಾ ಇರುವಾಗ, ಗಂಡನೇ ಇದು ಮಾಡಿರುವಾಗ ಅಂತ ವ್ಯಕ್ತಿನ ಅಲ್ಲಿ ಒಂದು ಗಳಿಗೆ ಕೂರ್ಸೋಗಿಲ್ಲ. ಕೂರ್ಸಿದ್ರೆ ಅದಕ್ಕೆ ಬೇರೆ ಮಾರ್ಗಗಳಿದೆ ಅವ್ರನ್ನ ತೆಗೆದು. ಇದಿಷ್ಟು ಮಹಾದೇವರ ಮಾತಾಗಿರೋ ಏನಂದ್ರೆ, ನಾನು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ಲಿಕ್ಕೆ ಬಂದಂತದ್ದು ಏನು ವಿದ್ಯಾಶಂಕರ್ ಅವರ ಮೇಲೆ ಅಂದ್ರೆ ಮೈಸೂರು ಕುಲಪತಿ, ಮೈಸೂರು ಮುಕ್ತ ವಿವಿಯ ಒಂದು ಕುಲಪತಿ ಅವರ ಮೇಲೆ ನಾನು ಆರೋಪವನ್ನು ಮಾಡ್ಲಿಕ್ಕೆ ಬಂದಿರ್ತದ್ದು. ಆದ್ರೆ ಅವರ ಬೆಂಬಲಿಗರು ನನ್ನ ಮೇಲೆ ಅಲ್ಲೆಯನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಎಲ್ಲೊಂದ್ ಕಡೆ ಅವರ ಒಂದು ಕೆಲಸಕ್ಕೆ ಕುತ್ತು ಬರಬಹುದು ಅನ್ನೋ ಭಯದಿಂದ ಈ ರೀತಿ ಒಂದು ಅಲ್ಲೆಗೆ ಒಂದು ಯತ್ನವನ್ನ ಮಾಡಿದ್ದಾರೆ. ಹೀಗಾಗಿ ನಾನು ಮೈಸೂರಿನ ಕೆಆರ್ ಪೊಲೀಸ್ ಠಾಣೆಯಲ್ಲಿ ನಾನು ದೂರನ್ನು ದಾಖಲಿಸಿದ್ದೀನಿ ಅನ್ನೋದು ಅವರ ಮಾತಾಗಿರುತ್ತದೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ದಿವ್ಯಾಸ್ ಟಿವಿ ನ್ಯೂಸ್ 18 ಕನ್ನಡ ಮೈಸೂರು.